ಸದ್ಯಗೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಬಿಜೆಪಿ ಪರಿವರ್ತನಾ ಸಮಾವೇಶದಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ. ಬಿಜೆಪಿ ಪರಿವರ್ತನಾ ಸಮಾವೇಶದಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ ಅನ್ನುವ ಅಪವಾದ ಈಗ ಬಿಜೆಪಿ ಮೇಲೆ ಕೇಳಿ ಬರ್ತಾ ಇದೆ. ಅಡುಗೆ ಮನೆ ಕೆಲಸಕ್ಕೆ ಬಾಲಕಾರ್ಮಿಕರನ್ನ ಬಿಜೆಪಿ ಕಾರ್ಯಕರ್ತರು ಬಳಸಿಕೊಂಡಿದ್ದಾರೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಿರುವ ಸಮಾವೇಶ, ಊರಿಗೆ ಬುದ್ಧಿ ಹೇಳುವ ಬಿಜೆಪಿಯವರಿಂದಲೇ ಕಾನೂನಿಗಿಲ್ಲ ಬೆಲೆ ಅನ್ನೋದು ಅಲ್ಲಿನವರ ಮಾತಾಗಿದೆ. ಪೊಲೀಸರ ಎದುರಲ್ಲೇ ಕೆಲಸ ಮಾಡ್ತಾ ಇದ್ರು ಬಾಲಕಾರ್ಮಿಕರು ಅಂತ ತಿಳಿದು ಬರ್ತಾ ಇದೆ. ಮಾಧ್ಯಮದವರು ಬರ್ತಿದ್ದ ಹಾಗೆ ಬಾಲಕಾರ್ಮಿಕರನ್ನ ಹೊರಗಡೆ ಕಳಿಸ್ಕೊಟ್ಟಿದ್ದಾರೆ ಬಿಜೆಪಿ ಅಲ್ಲಿನ ಕಾರ್ಯಕರ್ತರು ಹಾಗೆ ಸಿಬ್ಬಂದಿಗಳು. ಅಡುಗೆ ಮನೆ ಉಸ್ತುವಾರಿ ವಹಿಸಿರುವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಕ್ಕೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದಂತಹ ಘಟನೆ ಕೂಡ ಅಲ್ಲಿ ನಡೆಯಿತು. ಮಾಧ್ಯಮದವರೇ ಬೇಡ ನಮಗೆ, ಹೋಗಿ ಹೊರಗಡೆ ಅಂತ ಬಿಜೆಪಿ ನಾಯಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಿಜೆಪಿಯ ಪರಿವರ್ತನಾ ರ್ಯಾಲಿಗೆ ಸಮಾರಂಭದ ಕಾರ್ಯಕ್ರಮ ಅದು ಸರಿಸುಮಾರು 5,000ಕ್ಕೂ ಹೆಚ್ಚು ಸಿಬ್ಬಂದಿಗಳು ಅಲ್ಲಿ ವ್ಯವಸ್ಥಾ ದೃಷ್ಟಿಯಿಂದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರಲ್ಲಿ ಅತಿ ಹೆಚ್ಚು ಬಾಲಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಅಂತುವ ಮಾಹಿತಿ ಈಗ ತಿಳಿದು ಬರ್ತಾ ಇರುವಂಥದ್ದು. ಅಡುಗೆ ಡಿಪಾರ್ಟ್ಮೆಂಟ್, ಕಿಚನ್ ಡಿಪಾರ್ಟ್ಮೆಂಟನ್ನು ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ನೋಡ್ಕೊಳ್ತಾ ಇದ್ರು. ಅಲ್ಲಿ ಕೆಲವಾರು ಮಂದಿ ಬಾಲಕಾರ್ಮಿಕರು ಕೆಲಸವನ್ನು ಮಾಡ್ತಿದ್ದಾರೆ. 14 ವರ್ಷದ ಒಳಗಿನ ಮಕ್ಕಳನ್ನ ಕೆಲಸಕ್ಕೆ ಕಳಿಸಬಾರದು ಎನ್ನುವ ಕಾನೂನು ಇದ್ರೂ ಕೂಡ ಈ ರೀತಿಯಾಗಿ ಬಿಜೆಪಿಯವರು, ಊರಿಗೆ ಬುದ್ಧಿ ಹೇಳುವಂಥ ಬಿಜೆಪಿಯವರು ಕಾನೂನನ್ನು ಕೈಗೆತ್ತಿಕೊಂಡಿದ್ದಾರೆ, ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಿರುವಂಥ ಮಾಹಿತಿ ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ. ಬಾಲಕಾರ್ಮಿಕನೊಬ್ಬ ಆ ಒಂದು 4 ಚಕ್ರದ ಗಾಡಿಯನ್ನು ಎಳಿತಾ ಇರುವಂಥ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಕ್ಯಾಮ್ರಾ ಕಣ್ಣಲ್ಲಿ ಸೆರೆಯಾಯಿತು. ಮಾಧ್ಯಮದವರು ಇದನ್ನು ವಿಜುವಲನ್ನು ರೆಕಾರ್ಡ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾಧ್ಯಮದವರ ವಿರುದ್ಧ ಕೆಂಡಾಮಂಡಲ ಆದ ಘಟನೆ ಕೂಡ ಅಲ್ಲಿ ನಡೀತು. ನಾವು ದೃಶ್ಯಗಳಲ್ಲೂ ಕೂಡ ನೋಡ್ತಿದ್ದೀವಿ. ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ಕೆಲಸ ಮಾಡ್ತಿರುವಂಥ ದೃಶ್ಯ, ಅವ್ರ ಕೈಯಲ್ಲಿ ಎಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ 4 ಚಕ್ರದ ಗಾಡಿಯನ್ನು ಎಳಿತಾ ಇರುವಂಥ ದೃಶ್ಯವನ್ನು ನಾವೀಗ ಸುದ್ದಿ ಟಿವಿ ಪರದೆ ಮೇಲೆ ನೋಡ್ತಾ ಇದ್ದೀವಿ. ಈ ಎಲ್ಲ ದೃಶ್ಯಗಳನ್ನು ನಮ್ಮ ಪ್ರತಿನಿಧಿ ಸೆರೆ ಹಿಡಿಯಲು ಹೋದಾಗ ಅಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾಧ್ಯಮದವರೇ ಬರೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿರುವಂತಹ ಕೆಂಡಾಮಂಡಲದ ಘಟನೆ ಕೂಡ ನಡೀತು ಅನ್ನೋದು ತಿಳಿದು ಬರ್ತಿರುವಂಥ ಮಾಹಿತಿ. ಒಟ್ಟಿನಲ್ಲಿ ಇದನ್ನೆಲ್ಲ ನೋಡ್ತಾ ಹೋದರೆ ಬಿಜೆಪಿಯವರು ಊರು ಉಸಾಬರಿಗೆ ತಲೆ ಕೆಡಿಸ್ಕೊಂಡು ಹೋಗ್ತಾರೆ, ಆದರೆ ನಮ್ಮಲ್ಲೇ ಗಬ್ಬೆದ್ದು ನಾರ್ತಾ ಇರುವಂಥ ಎಷ್ಟೋ ಮಾಹಿತಿಗಳು ಈಗ ತಿಳಿದು ಬರ್ತಿರುವಂಥವು. ಬಾಲಕಾರ್ಮಿಕರನ್ನು ಕೆಲಸಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ತಿಳಿದು ಬರ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ಘಟನಾ ಸ್ಥಳದಿಂದ ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರಮುಖವಾಗಿ ಮಸೂದ್, ಬಾಲಕಾರ್ಮಿಕರನ್ನ ಇಲ್ಲಿ ಉಪಯೋಗಿಸಿಕೊಂಡಿದ್ದಾರೆ ಕೆಲಸಕ್ಕೆ ಅನ್ನೋದು, ಸದ್ಯಕ್ಕೆ ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಮಸೂದ್? ರಂಜಿತ್, ಇವತ್ತು ಬಿಜೆಪಿ ಪರಿವರ್ತನ ಯಾತ್ರೆ ಸಮಾರೋಪ ಕಾರ್ಯಕ್ರಮ ನಡೀತಾ ಇದೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಸಮಾವೇಶಕ್ಕೆ ಭಾಗವಹಿಸಿ ಒಂದು ಬೃಹತ್ ಭಾಷಣ ಮಾಡ್ತಾ ಇದ್ದಾರೆ. ಆ ಸಮಾವೇಶ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಆದರೂ ಕೆಲವೊಂದು ಲೋಪದೋಷಗಳನ್ನು ಇಲ್ಲಿ ನಾವು ಕಾಣಬಹುದು. ನವೆಂಬರ್ 2 ತಾರೀಕಿನ ರ್ಯಾಲಿಯ ಉದ್ಘಾಟನಾ ಕಾರ್ಯಕ್ರಮ ಇತ್ತು, ಆವಾಗ ಸ್ವಲ್ಪ ಕಾರ್ಯಕರ್ತರು ಬಂದಿರಲಿಲ್ಲ, ಆದರೆ ಈಗ ಹೋಲಿಸ್ಕೊಂಡ್ರೆ ಕಾರ್ಯಕರ್ತರು 100,000 ಗಟ್ಟಲೆ ಬರೋ ನಿರೀಕ್ಷೆ ಇದೆ. ಮತ್ತು ಎಲ್ಲ ಕಾರ್ಯಕರ್ತರಿಗೂ ಕೂಡ ಸುಮಾರು 2.5 ಲಕ್ಷ ಕಾರ್ಯಕರ್ತರು ಬರ್ತಾರೆ, ಜನರು ಬರ್ತಾರೆ. ಎಲ್ರಿಗೂ ಕೂಡ ಇಲ್ಲಿ ಊಟದ ಉಪಹಾರದ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು 9 ಅಡುಗೆ ಮನೆಗಳನ್ನ ಮಾಡಿದ್ದಾರೆ. ಹಾಗೆ ಉಪಹಾರ ಮತ್ತು ಊಟ ಪೂರೈಕೆ ಮಾಡೋದಕ್ಕೆ 250-300 ಕೌಂಟರ್ಗಳನ್ನು ಓಪನ್ ಮಾಡಿದ್ದಾರೆ. ಬೆಳಿಗ್ಗೆ ಅಡುಗೆ ಮಾಡುವಾಗ ಒಂದು ಅವಘಡ ಸಂಭವಿಸೋದ್ರಲ್ಲಿತ್ತು. ಏನಂತಂದ್ರೆ ಅಡುಗೆ ಮಾಡೋದಕ್ಕೆ ಹಲವಾರು ಸಿಲಿಂಡರ್ ಗ್ಯಾಸ್ಗಳನ್ನು ತಂದಿದ್ರು. ಆ ಸಂದರ್ಭದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ಸ್ವಲ್ಪ ಜಾಸ್ತಿ ಆಚೆ ಬಂದ್ಬಿಡ್ತು, ಸ್ವಲ್ಪ ಲೀಕ್ ಆಯಿತು ಅಂತಲೇ ಹೇಳ್ಬೋದು. ಆ ಸಂದರ್ಭದಲ್ಲಿ ಅಲ್ಲೇ ಸ್ಥಳದಲ್ಲಿದ್ದಂತಹ ಅಡುಗೆ ಮನೆ ಸಿಬ್ಬಂದಿಯವರು ಹೆದರ್ಕೊಂಡು ಸ್ವಲ್ಪ ದೂರ ಓಡಿ ಹೋದದ್ದು ಕೂಡ ಉಂಟು. ಅದನ್ನು ನೋಡಿದಂತಹ ಆಯೋಜಕರು ಕೂಡಲೇ ಬಂದು ಗ್ಯಾಸ್ನ ಸಿಲಿಂಡರ್ನ ಆಫ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಡುಗೆ ಮನೆ ಸಿಬ್ಬಂದಿ ಮತ್ತು ಅಡುಗೆ ಆಯೋಜಕರು ಇಬ್ಬರಿಗೂ ಕೂಡ ಸ್ವಲ್ಪ ಮಾತಿನ ಚಕಮಕಿ ಕೂಡ ನಡೆಯಿತು. ಇನ್ನೇನು ಸ್ವಲ್ಪದರಲ್ಲೇ ಅನಾಹುತ ತಪ್ಪಿ ಹೋಯಿತು ಅಂತ ಹೇಳ್ಬೋದು, ಇಲ್ಲ ಅಂದಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಇದೇ ಸ್ಥಳದಲ್ಲಿ ಮತ್ತೊಂದು
ದೋಷ ಕೂಡ ಕಂಡು ಬಂತು ಮಾಧ್ಯಮದವರಿಗೆ. ಏನಂತಂದ್ರೆ ನಾಲ್ಕಾರು ಬಾಲಕಾರ್ಮಿಕರಂದ್ರೆ ಮಕ್ಕಳನ್ನ ಕಾರ್ಮಿಕರಾಗಿ ದುಡಿಸ್ಕೊಳ್ಳುತ್ತಾ ಇದ್ದಂತಹ ಪರಿಸ್ಥಿತಿ ವಾತಾವರಣ ಕೂಡ ಅಲ್ಲಿ ಸೃಷ್ಟಿಯಾಗಿತ್ತು. ನಾಲ್ಕಾರು ಮಕ್ಕಳು ಚಿಕ್ಕ ಚಿಕ್ಕ ಗಾಡಿಗಳನ್ನ ತಳ್ಕೊಂಡು ಹೋಗೋದು, ಪಾತ್ರ ಪಗಡೆಗಳನ್ನ ತಂದು ಕೊಡೋದು, ಈ ತರದ ಸಣ್ಣ ಪುಟ್ಟ ಕೆಲಸಗಳಲ್ಲಿ ನೆರವು ಕೊಡ್ತಾ ಇದ್ರು. ಇದು ಬಾಲಕಾರ್ಮಿಕ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ. ಈ ಬಗ್ಗೆನೂ ಕೂಡ ಅಲ್ಲಿನ ಆಯೋಜಕರು ಗಮನ ಹರಿಸಿರಲಿಲ್ಲ. ಆ ಬಳಿಕ ಮಾಧ್ಯಮದಲ್ಲಿ ಈಗ ವರದಿಯಾದ ಬಳಿಕ ಅದನ್ನು ಎಚ್ಚೆತ್ತುಕೊಂಡು ಆ ಬಾಲಕಾರ್ಮಿಕರನ್ನ ಹೊರಗಡೆ ಕಳಿಸಿದ್ರು. ಈ ಎಲ್ಲವನ್ನು ಕೂಡ ನಾವು ಶೂಟ್ ಮಾಡ್ತಿದ್ದ ಸಂದರ್ಭದಲ್ಲಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಸ್ಥಳಕ್ಕೆ ಬಂದು ವಿಚಾರಿಸಿದ್ರು. ಎಲ್ಲವೂ ಕೂಡ ಮಾಧ್ಯಮದವ್ರಿಗೆ ಗೊತ್ತಾಯಿತು ಅನ್ನೋದನ್ನ ಅವ್ರಿಗೆ ಗೊತ್ತಾಗಿ ಮಾಧ್ಯಮದವ್ರ ಮೇಲೆ ಸ್ವಲ್ಪ ಕಿಡಿಕಾರಿದ್ದು ಕೂಡ ಉಂಟು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಇಲ್ಲಿಗೆ ಯಾಕೆ ಬರ್ತೀರಾ ನೀವು, ಮಾಧ್ಯಮದವ್ರು ಇಲ್ಲಿಗೆ ನಾವು ಬರೋದೇ ಬೇಡ, ಇಲ್ಲಿ ನಾವು ಅಗತ್ಯನೇ ಇಲ್ಲ ನೀವು ಅನ್ನೋ ರೀತಿಯಲ್ಲಿ ಅವರು ಕಿರ್ಚಾಡಿದ್ರು. ಅದನ್ನು ಕೂಡ ನಾವೀಗ ತೋರಿಸ್ತಾ ಇದ್ದೇವೆ. ಅಂದ್ರೆ ನೀವು ಮಾಧ್ಯಮದವರು ಏನು ತೋರಿಸ್ಬೇಡಿ ಅನ್ನುವಂತ ಧೋರಣೆ ಅವ್ರದ್ದು. ಯಾವುದೇ ಲೋಪದೋಷಗಳನ್ನ ಕೂಡ ತೋರಿಸಬಾರ್ದು. ಆ ಮೂಲಕ ಅದು ಬೇರೆಯವ್ರಿಗೂ ಕೂಡ ಗೊತ್ತಾಗಿ ಬಿಜೆಪಿ ನಾಯಕರಿಗೂ ಕೂಡ ಗೊತ್ತಾದ್ರೆ ದೊಬ್ಬ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಆಯೋಜಕರಿಗೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ಮಾಧ್ಯಮದವರ ಮೇಲೆ ಕಿಡಿಕಾರಿದ್ದು ಉಂಟು. ಇದ್ರ ಹೊರತಾಗಿ ಕಾರ್ಯಕರ್ತ ಇನ್ನಷ್ಟೇ ಬರ್ತಾ ಇದ್ದಾರೆ. ಸಂಜೆ 3 ಗಂಟೆ ಬಳಿಕ 3:30 ಬಳಿಕ ಪ್ರಧಾನಿಗಳು ಆಗಮಿಸುವ ಹಿನ್ನೆಲೆಯಲ್ಲಿ ಈಗಾಗಲೇ ಕಾರ್ಯಕರ್ತರು ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಸುಮಾರು 2.5 ಲಕ್ಷ ಕಾರ್ಯಕರ್ತರು ಸಮಾವೇಶಕ್ಕೆ ಸೇರಿಸೋ ನಿರ್ಧಾರವನ್ನು ನಾಯಕರು ಮಾಡಿದ್ದಾರೆ. ಕಾರ್ಯಕರ್ತರು ಬರ್ತಾ ಇದ್ದಾರೆ. 1347 ಬಸ್ KSRTC ಬಸ್ಗಳ ಮೂಲಕ ಕಾರ್ಯಕರ್ತರನ್ನ ಕರ್ಕೊಂಡು ಬರೋ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಒಂದಷ್ಟು ಕಾರ್ಯಕರ್ತರು ಬೈಕ್ ರ್ಯಾಲಿಗಳ ಮೂಲಕನೂ ಕೂಡ ಅರಮನೆ ಮೈದಾನಕ್ಕೆ ಬಂದು ಸೇರೋ ಸಾಧ್ಯತೆ ಇದೆ. ಈಗಾಗಲೇ ಒಬ್ಬೊಬ್ಬರಾಗಿ ನಾಯಕರುಗಳು ಬಂದು ಎಲ್ಲ ವ್ಯವಸ್ಥೆಯನ್ನು ಕೂಡ ಅವಲೋಕನ ಮಾಡಿ ಹೋಗ್ತಾ ಇದ್ದಾರೆ. ಸೂಕ್ತ ಬಂದೋಬಸ್ತ್ ಅನ್ನು ಕೂಡ ರಾಜ್ಯ ಸರ್ಕಾರ ಈ ಕಾರ್ಯಕ್ರಮಕ್ಕೆ ಒದಗಿಸಿಕೊಟ್ಟಿದೆ. ಅದರಲ್ಲೂ ಪ್ರಧಾನಿಗಳು ಭಾಗವಹಿಸುವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಸಮರ್ಥ ಬಂದೋಬಸ್ತ್ ಅನ್ನ ರಾಜ್ಯ ಸರ್ಕಾರ ಈ ಕಾರ್ಯಕ್ರಮಕ್ಕೆ ಒದಗಿಸಿಕೊಟ್ಟಿದೆ. ರಂಜಿತ್ ಮಸೂದ್, ನೀವು ಹೇಳ್ತಿದ್ದಾಗ ಈಗಾಗಲೇ 1000 ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಇನ್ನೂ ಕೂಡ ಬಸ್ಗಳ ಮೂಲಕ 1000 ಬಸ್ಗಳ ಮೂಲಕ ಬರುವವರು ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲೂ ಕೂಡ ಲೋಪದೋಷ ಆಗಬಾರ್ದು, ಆ ಕಾರಣಕ್ಕಾಗಿ ಏನೆಲ್ಲ ಮುಂಜಾಗ್ರತಾ ಕ್ರಮ, ಸಿಬ್ಬಂದಿಗಳ ವ್ಯವಸ್ಥೆ ಹಾಗೆ ವ್ಯವಸ್ಥಾ ದೃಷ್ಟಿಯಿಂದ ಏನೆಲ್ಲ ಕ್ರಮಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ ಮಸೂದ್? ರಂಜಿತ್, 2 ನವೆಂಬರ್ 2 ತಾರೀಕು ಇದೇ ಪರಿವರ್ತನೆ ಯಾತ್ರೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಆ ಸಂದರ್ಭದಲ್ಲಿ ಹಲವು ಲೋಪದೋಷಗಳು ವೈಫಲ್ಯಗಳನ್ನು ಯಾತ್ರೆ ರ್ಯಾಲಿ ಎದುರಿಸಬೇಕಾಯಿತು. ಏನಂತಂದರೆ ಆ ಸಂದರ್ಭದಲ್ಲಿ ತುಂಬ ಬಿಸಿಲಿತ್ತು, ಬಿಸಿಲಿಂದ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪೆಂಡಲ್ ಕೂಡ ವ್ಯವಸ್ಥೆ ಮಾಡಿರಲಿಲ್ಲ. ಅದು ಅಲ್ಲದೇ ಕಾರ್ಯಕರ್ತರು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಬಂದಿದ್ದರು, ಹಾಗಾಗಿ ಅದು ಫ್ಲಾಪ್ ಶೋ ಅನ್ನುವಂಥ ಕುಖ್ಯಾತಿಯನ್ನು ಕೂಡ ಬೆಳೆಸ್ಕೊಳ್ತು. ಈಗ ಅದೇ ಪರಿವರ್ತನೆ ಯಾತ್ರೆಯ ಸಮಾರೋಪ ಕಾರ್ಯಕ್ರಮ, ಹಾಗಾಗಿ ಅವತ್ತಿನ ದಿನ ಕಂಡುಬಂದಂತಹ ವೈಫಲ್ಯಗಳನ್ನು ಗಮನಿಸಿರುವಂತಹ ನಾಯಕರು ಎಚ್ಚರಿಕೆಯಿಂದ ಯಾವುದೇ ವೈಫಲ್ಯಗಳು ಪುನರಾವರ್ತನೆ ಆಗದೇ ಇರೋ ರೀತಿ ಇಲ್ಲಿ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಲಕ್ಷಾಂತರ, ಸುಮಾರು 1.5-2 ಲಕ್ಷ ಆಸನ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇವತ್ತು ಕೂಡ ತುಂಬ ಬಿಸಿಲಿದೆ, ಮೈದಾನ ವಿಸ್ತಾರ ಆಗಿರೋ ಕಾರಣವಾಗಿ ಪೆಂಡಲ್ ವ್ಯವಸ್ಥೆ ಮಾಡಲಾಗಿಲ್ಲ. ಆದರೆ ಕಾರ್ಯಕರ್ತರು ಬರ್ತಾ ಇರುವಂತಹ ಕಾರ್ಯಕರ್ತರಿಗೆ ಅಲ್ಲಲ್ಲಿ ಪ್ರದೇಶಕ್ಕೆ ಅನುಗುಣವಾಗಿ ಮಜ್ಜಿಗೆ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಸಿಲಿನ ರಕ್ಷಣೆಗೋಸ್ಕರ ಹ್ಯಾಟ್ ಅಂದರೆ ಟೋಪಿಗಳನ್ನು ಕೂಡ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಇನ್ನಷ್ಟೇ ಬರಬೇಕಾಗಿದೆ. ಸುಮಾರು 2.5-3 ಲಕ್ಷ ಕಾರ್ಯಕರ್ತರು ಬರೋ ನಿರೀಕ್ಷೆ ಇದೆ. ಎಲ್ರಿಗೂ ಕೂಡ ಯಾವುದೇ ಸಮಸ್ಯೆ ಆಗದೇ ಇರೋ ರೀತಿ ಗಮನ ವಹಿಸಲಾಗಿದೆ. ಮತ್ತೆ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ, ತುರ್ತು ಪರಿಸ್ಥಿತಿ, ತುರ್ತು ಸಮಸ್ಯೆಗಳ ಅವಲೋಕನಕ್ಕೆ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಬಳಸಲಾಗ್ತಾ ಇದೆ. ಡ್ರೋನ್ ಕ್ಯಾಮ್ರಾ ಇಡೀ ಮೈದಾನ ಪೂರ ಹಾರಾಡುತ್ತೆ, ಎಲ್ಲೆಲ್ಲಿ ತುರ್ತು ಸಮಸ್ಯೆ ಬರುತ್ತೆ ಅಲ್ಲಿ ಅದನ್ನ ಗಮನ ಕೇಂದ್ರೀಕರಿಸುತ್ತೆ. ಆ ಹಿನ್ನೆಲೆಯಲ್ಲಿ ಅಂತ ಸಂದರ್ಭದಲ್ಲಿ ದೌಡಾಯಿಸಿ ಸಮಸ್ಯೆ ಬಗೆಹರಿಸುವ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಗೆ ಸಮರ್ಥ ಎಲ್ಲ ಸುಮಾರು 3,000 ಪೊಲೀಸರು ಭದ್ರತೆಯನ್ನ ಕೊಟ್ಟಿದ್ದಾರೆ. 5-6 ಪ್ರವೇಶ ಮಾರ್ಗಗಳ ಮೂಲಕ ಭದ್ರತೆಯನ್ನು ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಹಾಗೆ ಬಿಜೆಪಿಯ ಸ್ವಯಂ ಸೇವಕರು ಕೂಡ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸರಿಗೂ ಕೂಡ ಅವರು ಕೂಡ ನೆರವಾಗಿದ್ದಾರೆ. ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಸಕಲ ವ್ಯವಸ್ಥೆ ಇಟ್ಕೊಂಡೆಲ್ಲ ಮಾಡಿದ್ದಾರೆ. ಆದರೆ ಪ್ರಧಾನಿಗಳು ಬರೋದು 3:30, ಹಾಗಾಗಿ 3:30 ಕೂಡ ಇದೇ ವ್ಯವಸ್ಥೆಯನ್ನು ಕಾಯ್ದುಕೊಂಡು ಹೋಗಬೇಕಾದಂತಹ ಒಂದು ಸವಾಲು ಬಿಜೆಪಿ ನಾಯಕರಿಗಿದೆ. ರಂಜಿತ್, ಮಸೂದ್, ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಇರೋದ್ರಿಂದ ಅಲ್ಲಿ ಭದ್ರತೆ ದೃಷ್ಟಿಯಲ್ಲಿ ಏನೆಲ್ಲ ಕ್ರಮಕ್ಕೆ ಮುಂದಾಗಿದ್ದಾರೆ, ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ವಾಹನ ಮಾಡ್ಕೊಂಡು, ನೀವು ಹೇಳಿದಾಗ ಬೈಕ್ ರ್ಯಾಲಿ ಕೂಡ ಮಾಡ್ಕೊಂಡು ಬರ್ತಾರೆ ಅನ್ನುವ ಮಾತಿದೆ. ಆ ಕಾರಣಕ್ಕಾಗಿ ಅಲ್ಲಿ ವಾಹನಗಳನ್ನು ನಿಲುಗಡೆಗೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರಾ? ಹಾಗೆ ಎಷ್ಟು ಗಂಟೆಗೆ ಪರ್ಟಿಕ್ಯುಲರ್ ಆಗಿ ಕಾರ್ಯಕ್ರಮ ಆರಂಭ ಆಗುತ್ತೆ ಮಸೂದ್? ರಂಜಿತ್, ನಾನು ಈಗಾಗಲೇ ಹೇಳಿದಂಗೆ ಭದ್ರತೆ, ಸೂಕ್ತ ಭದ್ರತೆಯನ್ನು ರಾಜ್ಯ ಸರ್ಕಾರ ಒದಗಿಸಿಕೊಟ್ಟಿದೆ. 33 DCPಗಳು, 22 ACPಗಳು, 133 ಇನ್ಸ್ಪೆಕ್ಟರ್ಗಳು, ಹಾಗೆ ಒಂದು 60-70 ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಒಟ್ಟು 3,000 ಪೊಲೀಸರ ಭದ್ರತೆ ಇಡೀ ಕಾರ್ಯಕ್ರಮಕ್ಕೆ ಸರ್ಕಾರ ಒದಗಿಸಿಕೊಟ್ಟಿದೆ. ಹಾಗೆ 50 KSRP ತುಕಡಿಗಳು, 30 CIR ತುಕಡಿಗಳನ್ನು ಕೂಡ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಎಲ್ಲ ಪ್ರವೇಶ ದ್ವಾರಗಳಲ್ಲೂ ಕೂಡ ಸೂಕ್ತ ಭದ್ರತೆಯನ್ನು, ಸೂಕ್ತ ತಪಾಸಣೆ ಮಾಡಿ ಕಾರ್ಯಕರ್ತರನ್ನಾಗಲಿ ಜನರನ್ನಾಗಲಿ
ಆಗಲಿ ಮಾಧ್ಯಮದವ್ರನ್ನಾಗಲಿ ನಾಯಕರನ್ನಾಗಲಿ ಮುಖಂಡರನ್ನಾಗಲಿ ಸೂಕ್ತ ತಪಾಸಣೆ ಮಾಡಿನೇ ಮೈದಾನದ ಒಳಗಡೆ ಬಿಡ್ತಾ ಇದ್ದಾರೆ. ಹಾಗೆ ಅರಮನೆ ಮೈದಾನದ ಸುತ್ತಮುತ್ತ ಇರುವಂತಹ ಪ್ರಮುಖ ರಸ್ತೆಗಳಲ್ಲೂ ಕೂಡ ಟ್ರಾಫಿಕ್ ಸಂಚಾರ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಮೈದಾನಕ್ಕೆ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ವಾಹನಗಳು ಅಪಾರ ಸಂಖ್ಯೆಯಲ್ಲಿ ವಾಹನಗಳು ಕೂಡ ಬರ್ತಾ ಇರೋ ಹಿನ್ನೆಲೆಯಲ್ಲಿ ವಾಹನಗಳ ಪಾರ್ಕಿಂಗು ಕೂಡ ನಿಗದಿತ ಸ್ಥಳಗಳಲ್ಲಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಆದರೆ ಈಗ ಕಾರ್ಯಕರ್ತರು ಇನ್ನಷ್ಟೇ ಬರ್ತಿರೋ ಹಿನ್ನೆಲೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ ಅಷ್ಟೊಂದು ಕಾಣಿಸ್ಕೊಂಡಿಲ್ಲ. ಮೈದಾನದಲ್ಲಿ ಅಲ್ಲಲ್ಲಿ ಪಾರ್ಕಿಂಗು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮ ಈಗಾಗಲೇ ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಆರಂಭ ಆಗೋ ಸಾಧ್ಯತೆ ಇದೆ. ಯಾಕೆಂತಂದ್ರೆ 3:30 ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ. ಆ ನಂತರನೇ ಕಾರ್ಯಕ್ರಮ ಅಧಿಕೃತವಾಗಿ ಆರಂಭ ಆಗೋದು. ಅದಕ್ಕೂ ಮುಂಚೆ 3 ಗಂಟೆಗೆ ವೇದಿಕೆ ಮೇಲಿರುವಂತಹ ಪ್ರಮುಖ ನಾಯಕರು ಭಾಷಣ ಆರಂಭ ಮಾಡ್ತಾರೆ. ಮೋದಿ ಅವರು ಬಂದ ನಂತರ, ಪ್ರಧಾನಿಗಳು ಬಂದ ನಂತರ ಅಧಿಕೃತವಾಗಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಮತ್ತು ಒಂದು ಸುದೀರ್ಘ ಭಾಷಣವನ್ನು ಕೂಡ ಪ್ರಧಾನಿಗಳು ಮಾಡೋ ಸಾಧ್ಯತೆ ಇದೆ. ಪಕ್ಷ ಸಂಘಟನೆ, ಚುನಾವಣೆ ಕಾರ್ಯತಂತ್ರ, ಚುನಾವಣಾ ಸಿದ್ಧತೆ, ಹಾಗೆ ಪಕ್ಷದ ಕಾರ್ಯಕರ್ತರಿಗೆ ಉತ್ಸಾಹ ತುಂಬುವಂತಹ ಭಾಷಣ, ದಿಕ್ಸೂಚಿ ಭಾಷಣ ಪ್ರಧಾನಿಗಳು ಮಾಡ್ತಾರೆ. ಮತ್ತೆ ಇನ್ನೊಂದು ಕಡೆ ಮಹದಾಯಿ ವಿಚಾರವಾಗಿಯೂ ಕೂಡ ಪ್ರತಿಭಟನೆಗಳು ನಡೀತಾ ಇದಾವೆ. ಪ್ರಧಾನಿಗಳು ಆಗಮಿಸುವಂತಹ ಸಂದರ್ಭದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಕೂಡ ಮಹದಾಯಿ ಹೋರಾಟಗಾರರಿಂದ ಇಲ್ಲಿ ಪ್ರದರ್ಶನ ಮಾಡೋ ಸಾಧ್ಯತೆ ಇದೆ. ಆದ್ರೆ ಮೋದಿ ಅವರು, ಪ್ರಧಾನಿಗಳು ತಮ್ಮ ಭಾಷಣದಲ್ಲಿ ಮಹದಾಯಿ ವಿಚಾರ ಪ್ರಸ್ತಾಪ ಮಾಡ್ತಾರ ಇಲ್ವಾ ಅನ್ನುವಂಥದ್ದೇ ಕುತೂಹಲ. ಪ್ರಸ್ತಾಪ ಮಾಡೋದು ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ರಾಜ್ಯ ಸರ್ಕಾರ ಮತ್ತೆ ಮಹದಾಯಿ ಹೋರಾಟಗಾರರಿಗಿದೆ. ಒಟ್ಟಾರೆ ಕಾರ್ಯಕ್ರಮ 3 ಗಂಟೆ ನಂತರ ಆರಂಭ ಆಗುತ್ತೆ. ರಂಜಿತ್. ಓಕೆ ಮಸೂದ್, ಥ್ಯಾಂಕ್ ಯು ಮಾಹಿತಿಗಾಗಿ.